8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 195 ಪ್ರಶ್ನೆಗಳ ಉತ್ತರವನ್ನ ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಒಂದು ಸದನದ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತಾ ಇದ್ದೇನೆ ಒಂದು ಪ್ರಮುಖವಾದಂತಹ ವಿಷಯವನ್ನ. ಈ ಸದನ ಸಭಾಧ್ಯಕ್ಷರನ್ನು ಒಳಗೊಂಡಂತೆ ನಾವೆಲ್ಲರೂ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋ ಒಳಗೊಂಡಂತೆ ಉಳಿದ ಎಲ್ಲ ಫೋಟೋವನ್ನು ಒಂದು ಕಾಲಮಿತಿಯೊಳಗೆ ಹಾಕೋದಕ್ಕೆ ಬದ್ಧವಾಗಿದೆ. ಯಾವುದೇ ಅದರ ಬಗ್ಗೆ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ನಾವು ಆ ಫೋಟೋ ಅಂಬೇಡ್ಕರ್ ಫೋಟೋವನ್ನು ಮತ್ತು ಉಳಿದೆಲ್ಲ ಫೋಟೋಗಳನ್ನು ಒಂದು ಚಿಕ್ಕ ಕಾಲಮಿತಿಯೊಳಗೆ ನಾವು ಅದನ್ನು ಹಾಕ್ತೇವೆ. ಶಿವಲಿಂಗೇಗೌಡರು ಅಧ್ಯಕ್ಷರ ಶಿವಲಿಂಗೇಗೌಡರು ಶೂನ್ಯ ವೇಳೆ ಶಿವಲಿಂಗೇಗೌಡರು ಅಧ್ಯಕ್ಷರ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ವಿದ್ಯುಚ್ಛಕ್ತಿ ಮತ್ತು ಈ ವಾಟರ್ ಸಪ್ಲೈ ಬಿಲ್ಗಳನ್ನು ಕಟ್ತಲೇ ಅವನ್ನ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತೇಳಿ ಮೊನ್ನೆ ದಿವಸ ನಮ್ಮ ಮನೆ ಹತ್ರ ಒಂದು 7-8 ಹತ್ತು ಪಂಚಾಯತಿಯವರು ಮತ್ತು ಕೆ ಇ ಬಿ ಅಧಿಕಾರಿಗಳು ಬಂದಿದ್ದರು. ನಾನು ಎಲ್ಲ ವಿಚಾರಣೆನ ತೆಗೆದುಕೊಂಡಾಗ ಇದರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ನಮ್ಮ ಲೆವೆಲಲ್ಲಿ ಸರಿಪಡಿಸೋಕ್ಕಾಗಲ್ರಪ್ಪ, ಸೆಷನ್ ಹೆಂಗೂ ನಡೀತಾ ಇದೆ, ವಿಧಾನಸಭೆಯಲ್ಲೇ ಇದನ್ನು ಮಾನ್ಯ ಸಚಿವರನ್ನು ಸದನದ ಗಮನಕ್ಕೆ ತರ್ತೀನಿ, ಅಲ್ಲಿ ಆಗ್ತಕ್ಕಂಥ ತೀರ್ಮಾನದಂತೆ ಮುಂದೆ ಕಾರ್ಯ ಪ್ರವೃತ್ತ ಆಗೋಣ ಅಂತ ಹೇಳಿ ಇಲ್ಲಿ ಬಂದು ಜೀರೋ ಅವರಲ್ಲಿ ಹಾಕಿದ್ದೀವಿ. ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲೇನಾಗಿದೆ, ಹಿಂದೆ ಇಸ್ರೋ ಅಂತೇಳಿ ಒಂದು ಅಕೌಂಟನ್ನು ಮಾಡಿ ಎಸ್ಕ್ರೋ ಅದೇನೇ ಹೇಳಿದ್ದಪ್ಪ ಎಕ್ಸ್ಕ್ರೋ ನಿನಗಂಗೆ ಕೇಳಿದ್ದಷ್ಟೇ, ಅದು ವ್ಯತ್ಯಾಸ ಆಗುತ್ತೆ. ನೀವು ಭಾಳ ಪಂಡಿತರ ಬಂದ್ಬಿಟ್ಟಿದ್ರೆ ವಿಧಾನಸಭೆಗೆ ಎಲ್ಲ ಎಂತೆಂಥ ಪಂಡಿತರು ಬಂದಿದ್ರಿ ಅಂದ್ರೆ ಗೊತ್ತಾಗತ್ತಲ್ವ, ಸ್ವಲ್ಪ ಇರ್ರಿ ಸ್ವಲ್ಪ. ಆದ್ರಿಂದ ಈಗ ಆ ಅಕೌಂಟ್ನಿಂದ ಹಣವನ್ನು ಸಂದಾಯ ಮಾಡಿಲ್ಲ ಅಂತಕ್ಕಂಥದ್ದು ಸಾಕಾಗೋದಿಲ್ಲ. ಸರ್ಕಾರದಿಂದ ಏನು ನೀವು ಶಾಸನಬದ್ಧ ಅನುದಾನದಲ್ಲಿ ಕಡಿತಗೊಳಿಸಿ ಆ ಅಕೌಂಟಿಗೆ ತುಂಬ್ತಾ ಇದ್ರಿ, ಆ ತುಂಬ್ತಾ ಇರ್ತಕ್ಕಂಥ ಹಣ ನೀವು ಖರ್ಚು ಮಾಡ್ತಕ್ಕಂಥ ಬೀದಿ ದೀಪಗಳ ಕರೆಂಟಿನ ವಿದ್ಯುಚ್ಛಕ್ತಿ ಬಾಕಿಗೆ ಸಾಕಾಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ, ಅದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಎದ್ದಿದೆ. ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.